Welcome to NST channel. ಇವತ್ತು ರೆಕಾರ್ಡೆಡ್ ಆಡಿಯೋಯಿಂದ ಬ್ಯಾಕ್ಗ್ರೌಂಡ್ ನಾಯ್ಸ್ ಹೇಗೆ ರಿಮೂವ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಈಗೊಂದು ಆಡಿಯೋ ಪ್ಲೇ ಮಾಡ್ತೀನಿ ನೋಡಿ. ನೋಡ್ತಾ ಇದ್ದೀರಾ ಈ ಸೌಂಡು, ಬ್ಯಾಕ್ಗ್ರೌಂಡ್ ಸೌಂಡು, ಜಸ್ಟ್ ಲೈಕ್ ಫ್ಯಾನು ಇಲ್ಲ ವಿಂಡೋ ಇಲ್ಲ ಎ ಸಿ ಈ ಥರ ಬ್ಯಾಕ್ಗ್ರೌಂಡ್ ನಾಯ್ಸ್ ಕುಟ್ಕೊಬಿಡುತ್ತೆ. ಸೊ ಇದನ್ನು ಎಂಟೈರ್ ಪ್ರಾಜೆಕ್ಟ್ ಪೂರ್ತಿ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೊಂದು ಈಸಿ ಮೆಥಡ್ ಏನು ಅಂದರೆ, ಸೊ ಫಸ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಇದು ನಮ್ಮ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಲ್ವಾ, ಸೆಲೆಕ್ಟ್ ಮಾಡ್ಕೋಬೇಕು. ಎಫೆಕ್ಟ್ಸ್ಗೆ ಹೋಗಿ, ಎಫೆಕ್ಟ್ಸಲ್ಲಿ ನಾಯ್ಸ್ ರಿಮೂವಲ್ ಆ್ಯಂಡ್ ರಿಪೇರ್ಗೆ ಹೋಗಿ, ಅದರಲ್ಲಿ ನಾಯ್ಸ್ ರಿಡಕ್ಷನ್ಗೆ ಹೋಗಬೇಕು. ಸೊ ನಾಯ್ಸ್ ರಿಡಕ್ಷನಲ್ಲಿ ನಾಯ್ಸ್ ರಿಡಕ್ಷನ್ ಎಷ್ಟು ಡಿಸಿಬಲ್, 12 ಡಿಸಿಬಲ್ ಇಟ್ಟಿದ್ದೀವಿ, ಸೆನ್ಸಿಟಿವಿಟಿ 6 ಇಟ್ಟಿದ್ದೀವಿ, ಫ್ರೀಕ್ವೆನ್ಸಿ 6 ಇಟ್ಟಿದ್ದೀವಿ. ಸೊ ರಿಡ್ಯೂಸ್ ರೆಸಿಡ್ಯೂ ಎರಡಿದೆ, ರೆಡ್ಯೂಸ್ ಕೊಡಬೇಕು. ರೆಡ್ಯೂಸ್ ಕೊಟ್ಟು ಪ್ರಿವ್ಯೂ ತಗೋಬೋದು ನಾವು. ನೋಡಿ 35-36 ಇವಾಗ ತುಂಬ ಕಮ್ಮಿಗೆ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ಈ ರೇಟಿಂಗಲ್ಲಿ ಪ್ರಿವ್ಯೂವಲ್ಲಿ ನೋಡಿ, ಹಾಫ್ ಆಫ್ ದಟ್ ಕಟ್ಟಾಗಿದೆ. ಸೊ ಇನ್ನೂ ಬೇಕಾದ್ರೆ ಜಾಸ್ತಿನೂ ಇಡ್ಬೋದು, ಜಾಸ್ತಿ ಇಟ್ಟರೆ 54ವರೆಗೂ ಬಂದಿದೆ. ಸೊ ಇದನ್ನು ಜಸ್ಟ್ ಓಕೆ ಬಿಡಿದ್ರೆ, ಈಗ ಇದು ಸ್ಯಾಂಪಲ್ ಕೊಟ್ಟಿದ್ದೀವಿ, ಈ ಸ್ಯಾಂಪಲ್ ಕೊಟ್ಟಮೇಲೆ ಇದೇ ಥರ ಸ್ಯಾಂಪಲ್ಲು ಥ್ರೂಔಟ್ ದ ಟ್ರ್ಯಾಕ್ ರಿಮೂವ್ ಮಾಡುವಂತ ನಾವು ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಸೆಲೆಕ್ಟ್ ಅಂತ ಹೊಡೆದ್ರೆ ಪೂರ್ತಿ ಟ್ರ್ಯಾಕ್ ಸೆಲೆಕ್ಟ್ ಆಗುತ್ತೆ. ತಿರ್ಗಿ ಎಫೆಕ್ಟ್ಗೆ ಹೋಗಿ, ನಾಯ್ಸ್ ರಿಮೂವಲ್ಗೆ ಹೋಗಿ, ನಾಯ್ಸ್ ರಿಡಕ್ಷನ್ಗೆ ಹೋಗಿ. ಸೊ ಸೇಮ್ ಓಕೆ ಹೊಡೆದ ತಕ್ಷಣ ಅಪ್ಲೈಯಿಂಗ್ ನಾಯ್ಸ್ ರಿಡಕ್ಷನ್, 16 ಡಿಸಿಬಲ್ ನಾಯ್ಸ್ ರಿಡಕ್ಷನ್ಗೆ ಅದು ಅಪ್ಲೈ ಮಾಡ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ಕೋಬೋದು. ಈಗ ಎಷ್ಟು ಬ್ಯಾಕ್ಗ್ರೌಂಡು ನೋಡಿದ್ರ, ಎಷ್ಟು ಬ್ಯಾಕ್ಗ್ರೌಂಡು, ಅಬ್ಸಲ್ಯೂಟ್ ಪಿನ್ ಡ್ರಾಪ್ ಸೈಲೆನ್ಸ್. ಸೊ ಈ ರೀತಿ ನೀವು ಬ್ಯಾಕ್ಗ್ರೌಂಡ್ ವಾಯ್ಸ್ನ ಬೇಗ ನೀವು ರಿಮೂವ್ ಮಾಡ್ಕೋಬೋದು. 6 ಮಿನಿಟ್ಸ್ ಆಡಿಯೋ ಒಂದೇ ಸತಿ ಕ್ಲೀನಾಗಿ ನಾಯ್ಸ್ ರಿಡಕ್ಷನ್ ಆಯಿತು. ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.